ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ನೋಡ್ತಿರ್ಬೋದು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. GPSTR 2022 ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ, ಅದರ ಕುರಿತೇ ಒಂದು ಪ್ರಕಟಣೆ ಇದೆ. ಇದು ಏನಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್. ಸೊ ಪ್ರಕಟಣೆ ನೋಡ್ತಾ ಹೋದರೆ ಈ ಮೂಲಕ GPSTR 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯ ಮಹಿಳಾ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಕಾರ್ಯವು ಉಪನಿರ್ದೇಶಕರ ಕಚೇರಿ ರಾಯಚೂರು ಕೇಂದ್ರದಲ್ಲಿ ನಡೆಯಿಸುವಂತೆ ದಿನಾಂಕ 15/7/2022 ವೆಬಿನಾರ್ ಸಭೆಯಲ್ಲಿ ಮಾನ್ಯ ವಿಶೇಷಾಧಿಕಾರಿಗಳು ಸೂಚನೆ ಮೇರೆಗೆ ದಾಖಲಾತಿ ಪರಿಶೀಲನೆಗೆ ತಮ್ಮನ್ನು ಇಂದು ಆಹ್ವಾನಿಸಲಾಗಿತ್ತು. ಆದರೆ ಮಾನ್ಯರ ವಾಟ್ಸಪ್ ಸಂದೇಶ ಮೂಲಕ ರೆಕಾರ್ಡ್ ಮಾಡಲು ಅಥವಾ ಜಾತಿ ಪ್ರಮಾಣಪತ್ರ ಪರಿಶೀಲನೆ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳನ್ನು ಕರೆಸಬಾರದು ಎಂದು ಲಭ್ಯವಿರುವ ದಾಖಲಾತಿಗಳ ಆಧಾರದ ಮೇಲೆ ಕ್ರಮ ವಹಿಸುವಂತೆ ಸೂಚಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡ್ತಿರ್ಬೋದು ನೀವು ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ರಾಯಚೂರು ಅನ್ನೋದು ಒಂದು ಈ ಲೆಟರ್ ಇರುತ್ತೆ. ಇದೇ ಥರ ಎಲ್ಲ ಡಿಸ್ಟ್ರಿಕ್ಟ್ ಲೆಟರ್ಗಳು ಫ್ರೇಮ್ ಆಗಿವೆ, ಬಿಕಾಸ್ ಆಲ್ರೆಡಿ ಏನು ಸಬ್ಮಿಟ್ ಮಾಡಿದ್ದೀರಾ ಅದೇ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಪ್ಡೇಟ್. ಸೊ ಇದೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಸೊ ಬಿ ಕನೆಕ್ಟ್ ವಿತ್ ಅಸ್. ಥ್ಯಾಂಕ್ ಯು ಫ್ರೆಂಡ್ಸ್.